ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ಟಿ ವ್ಲಾಗ್ಸ್. ಇದು ಬಂದು ಮಂಗಳವಾರದ ವ್ಲಾಗು, 2 ದಿನದ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಇವತ್ತು ವಾರ ಆಗಿರೋ ಕಾರಣ ಮನೇಲಿ ಪೂಜೆ ಎಲ್ಲ ಬೇಗನೆ ಆಯಿತು. ಅಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ, ಹಾಗೆ ಪಾಪು ಏನು ಮಾಡ್ತಾಳೆ ನೋಡೋಣ. ಧೀರಜ್ ಕೂಡ ಡ್ಯೂಟಿಯಿಂದ ಬಂದು ಹೊರಗಡೆ ಎಲ್ಲ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಇವಳು ನಾನು ಪೂಜೆ ಮಾಡಿ ಇಟ್ಟಿದ್ದರೆ ತುಳಸಿ ಕಟ್ಟೆ ಹತ್ರ ತೊಗೊಂಡು ಅದನ್ನು ಕೈಲಿ ಇಟ್ಕೊಂಡು ಆಟಾಡ್ತಾ ಇದ್ಲು. ನಾನು ಬಾಗಿಲು ಹಾಕೊಂಡೇ ಇರ್ತೀನಿ, ದೇವರಾಜು ಇಲ್ಲ ಅಕ್ಕ ಅಮ್ಮ ಯಾರು ಬಂದರೆ ಮಾತ್ರ ಬಾಗಿಲು ತಕ್ಕೊಂಡಿರ್ತೀನಿ. ಆ ಗ್ಯಾಪಲ್ಲಿ ಈ ಕೆಲಸ ಮಾಡ್ತಾಳೆ, ಅವಳು ಹಿಂದೆನೇ ಇರಬೇಕು. ಒಟ್ಟು ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ. ಹಾಗೆ ಇವತ್ತೊಂದು ವಿಶೇಷತೆ ಏನು ಗೊತ್ತಾ, ನಮ್ಮನೆಗೂ ಸಹ ಅಯೋಧ್ಯೆಯಿಂದ ಅಕ್ಷತೆ ಬಂದಿದೆ. ಹಾಗಾಗಿ ಸ್ನಾನ ಎಲ್ಲ ಮಾಡಿದ್ದೆಲ್ಲ ವಾರದ ದಿನ ಬೇರೆ ದೇವ್ರ ಮುಂದೆನೇ ಇಟ್ಟು ಪೂಜೆ ಮಾಡಿದ್ದೀನಿ. 22ನೇ ತಾರೀಕು ಗಂಟ ಇಲ್ಲೇ ಇಟ್ಟಿರ್ತೀನಿ, ಹೊರಗಡೆ ಎಲ್ಲೂ ತೆಗೆಯೋದಿಲ್ಲ. January 22 ಏನಿದೆ ಅಯೋಧ್ಯೆಯಲ್ಲಿ ಪೂಜೆ, ಅವತ್ತಿನ ದಿನ ನಾವು ಸಹ ಮನೇಲಿ ಹಬ್ಬದ ಥರನೇ ಮಾಡಬೇಕು ಅಂತಲೇ ಹೇಳ್ಬೋದು. ಇದನ್ನು ಅಷ್ಟು ಖುಷಿಯಾಗತ್ತೆ ಹೇಳಲಿಕ್ಕೆ. ಈ ಅಕ್ಷತೆನ ನಾವು ಪ್ರಸಾದಕ್ಕೆ ಒಂದೆರಡು ಕಾಳು ಹಾಕಬೇಕು, ಜೊತೆಗೆ ನಾವು ಸಹ ಪೂಜೆ ಮಾಡಿ ತಲೆ ಮೇಲೆ ಪ್ರತಿಯೊಬ್ಬರನ್ನು ಪ್ರೋಕ್ಷಣೆ ಮಾಡಿಕೊಂಡು ಜೊತೆಗೆ ಕೋಸಂಬರಿ ಪಾನಕ ಮಾಡಿ 5 ದೀಪನ ಬೆಳಗಿಸ್ಬೇಕು. ದೇವ್ರ ಮನೆ ಒಳಗಡೆ 2 ಮಣ್ಣಿನ ದೀಪಗಳು, ಹಾಗೆಯೇ ಹೊಸ್ಲ ಹತ್ರ 2, ತುಳಸಿ ಕಟ್ಟೆ ಹತ್ರ 1 ಹಚ್ಚಿಬಿಟ್ಟು ಶ್ರೀರಾಮ ಜಪನ ಮಾಡಬೇಕು. ಶ್ರೀರಾಮ ಶ್ರೀರಾಮ ಅಂತ ನಾವು ಎಷ್ಟು ಸತಿ ನಮ್ಮ ಕೈಲಾಗುತ್ತೋ ಅವತ್ತಿನ ದಿನ ಪಠನೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಅಕ್ಷತೆನ ಮನೆ ಮನೆ ಬಾಗಿಲಿಗೆ ತಲುಪಿಸ್ಬಿಟ್ಟು ಹೋಗಿದ್ದಾರೆ. ಹಂಗಾಗಿ ನಿಮ್ಗಳಿಗೂ ಸಹ ಸಿಕ್ಕಿದೆಯಾ ಅಂತ ಕಾಮೆಂಟ್ ಮಾಡಿ, ಯಾರಿಗೆಲ್ಲ ಅಕ್ಷತೆ ಬಂದಿದೆ ಅಂದ್ಬಿಟ್ಟು. ನನಗಂತೂ ತುಂಬಾ ಖುಷಿಯಾಗತ್ತೆ. ಹಾಗೆ ಯಾರಿಗೆಲ್ಲ ಅಕ್ಷತೆ ಸಿಕ್ಕಿಲ್ಲ ಅವ್ರುಗಳು ಪರವಾಗಿಲ್ಲ, ರಾಮನ ಹೆಸರೇಳಿ ಅವತ್ತಿನ ದಿನ ಪೂಜೆ ಮಾಡಿ ನಾನು ಹೇಳಿದ ರೀತಿ 5 ದೀಪ ಹಚ್ಚಿ ಮನಸ್ಪೂರ್ವಕವಾಗಿ ನಿಮ್ಮ ಕೈಲಾದಷ್ಟು ಪ್ರಸಾದನ ಮಾಡಿ ಜೊತೆಗೆ ಕೋಸಂಬರಿ ಪಾನಕನ ಮಾಡಿ ಶ್ರೀರಾಮನ ಜಪನ ಮಾಡಿದ್ರೆ ಆಗೋಯ್ತು, ಅಕ್ಷತೆನೇ ಇರಬೇಕಂತ ಏನಿಲ್ಲ. ಆದರೆ ಸಿಕ್ಕಿದ್ರೆ ಪುಣ್ಯ, ಸಿಕ್ಕಿಲ್ಲ ಅಂದರೆ ಈ ರೀತಿಯಾಗಿ ಪೂಜೆ ಮಾಡಿ ಅವತ್ತಿನ ದಿನ ಹಬ್ಬದ ಥರನ ಆಚರಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ. ಈಗ ಅಡುಗೆ ಏನು ಮಾಡ್ತಾ ಇದ್ದೀನಿ ನೋಡೋಣ. ನಾನಿವತ್ತು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ, ಪಕ್ಕದಲ್ಲಿ ಬೋಟಿ ಪಲ್ಯ ಮಾಡಲಿಕ್ಕೂ ರೆಡಿ ಮಾಡ್ಕೋತಾ ಇದ್ದೀವಿ. ಜೊತೆಗೆ ಟೀ ಮಾಡಿಕೊಂಡೆ, ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ಲೇಟಾಗಿ ತಿಂಡಿ ತಿನ್ನೋದಕ್ಕೆ ತಲೆಭಾರ ಆಗಿಬಿಟ್ಟಿತ್ತು, ಹಾಗಾಗಿ ಚಿಕನ್ ಚಾಪ್ಸ್ ಕೂಡ ರೆಡಿಯಾಯಿತು. ಬೋಟಿ ಪಲ್ಯ ಕಕ್ಕ ರೆಡಿ ಮಾಡ್ಕೊತಿದ್ದಾಳೆ. ಹಾಗೆ ಇವತ್ತು ಒತ್ತೆ ಹೇಗೆ ಸಾಕ್ತು ಅಂತಲೇ ಗೊತ್ತಾಗಲಿಲ್ಲ, ಅವರೆಲ್ಲ ಹೋದರು. ಹಾಗೆ ಇವತ್ತು ಟಿ ವಿ ಬೇರೆ ಇಲ್ಲ, ಟಿವಿದು ರೀಚಾರ್ಜ್ ಮುಗ್ದೋಗಿದೆ, ಹಂಗಾಗಿ ಬೋರ್ ಹೊಡಿತಾ ಇತ್ತು. ಹಂಗಾಗಿ ಬ್ಲೌಸ್ ಹೊಲ್ಬಿಡೋಣ ಅಂತ ಕೂತ್ಕೊಂಡು ಹೊಲಿತಾ ಇದ್ದೀನಿ. ಇಟ್ಕೊಂಡು ಕೆಲಸ ಮಾಡೋದಿದೆ ಎಷ್ಟು ಕಷ್ಟ ಗೊತ್ತಾ. ನಾನು ಬಟ್ಟೆ ಹೊಲಿತಾ ಇದ್ದೀನಿ, ಸಡನ್ನಾಗಿ ಬಂದು ಚಕ್ರ ಕೈ ಕೊಟ್ಬಿಟ್ರು ಪಾಪು. ಸದ್ಯ ಕೈಗೇನು ಏಟಾಗಲಿಲ್ಲ, ಜೀವ ಬಾಯಿಗೆ ಬಂದಂಗೆ ಆಗಿತ್ತು. ಸದ್ಯ ಏನೂ ಆಗಲಿಲ್ವಲ್ಲ ಅಂತ ದೇವ್ರಿಗೆ ಕೇಳಿಕೊಂಡು ಬ್ಲೌಸ್ ಕೂಡ ಆಯಿತು. ಅಷ್ಟರಲ್ಲಿ ದೇವರಾಜ್ ಕೂಡ ಊರಿಂದ ಬಂದರು. ಗಣಿಕೆ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಸೌತೆಕಾಯಿ ಎಲ್ಲ ಕಿತ್ಕೊಂಡು ಬಂದಿದ್ದಾರೆ. ನಾಳೆ ಗಣಿಕೆ ಸೊಪ್ಪನ್ನ ಬಳಸಿ ದೇವರಾಜಿಗೆ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ನೈಟ್ ಊಟಕ್ಕೆ. ನೋಡೋಣ ಹೇಗಾಗತ್ತೆ ಅಂದ್ಬಿಟ್ಟು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಎಲ್ಲ ತೆಗೆದು ಒಳಗಡೆ ಇಟ್ಬಿಟ್ಟು ಏನಂತಂದಿದ್ದಾರೆ, ಎಷ್ಟೆಷ್ಟು ತಂದಿದ್ದಾರೆ ಅಂತೆಲ್ಲ ನೋಡಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಡೋಣ. ಗಣಿಕೆ ಸೊಪ್ಪಿನ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು. ನಾನು ಇದ್ರದ್ದು ಸಾಂಬಾರು ಹೇಗೆ ಮಾಡ್ತಾರೆ ಅಂತ ಒಂದು ವಿಡಿಯೋನೇ ಮಾಡಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಗಣಿಕೆ ಸೊಪ್ಪಿನ ಬಜ್ಜಿ ಕೂಡ. ಪಲ್ಯನೂ ಕೂಡ ಈ ಚಳಿಗಾಲದಲ್ಲಿ ಆ ಪಲ್ಯ ತುಂಬಾ ಒಳ್ಳೆಯದು ದೇಹಕ್ಕೆ. ಹಾಗೆಯೇ ನೋಡ್ತಾ ಇರ್ಬೋದು ಶುಂಠಿ ಕೂಡ, ಇಷ್ಟು ನೋಡಿದ್ರಲ್ಲ ಶುಂಠಿ ಕೂಡ ತೊಗೊಂಡು ಬಂದು ಇಡ್ತಾ ಇದ್ದಾಳೆ. ಈ ವ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ನಾನು ನಿನ್ನೆ ದೇವರಾಜ ತಂದಂಥ ಗಣಿಕೆ ಸೊಪ್ಪೆಲ್ಲ ಸೋಸಿಟ್ಕೊಂಡಿದ್ದೆ ರಾತ್ರಿ ನಿನ್ನೆ. ನೀಟಾಗಿ ಇವಾಗ ಒಂದು 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಮೊಟ್ಟೆ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ಹಾಗೇನೂ ಸಹ ತಿನ್ಬೋದು. ನಮ್ಮನೇಲಿ ಗಣಿಕೆ ಸೊಪ್ಪಿನ ಪಲ್ಯ ಆಗಿರ್ಬೋದು ಜೊತೆಗೆ ನುಗ್ಗೆ ಸೊಪ್ಪಿನ ಪಲ್ಯ ಆಗಿರ್ಬೋದು ಮೊಟ್ಟೆನ ಬಳಸ್ತೀವಿ, ಸೋಮವಾರ ದಿನ ಬಂದರೆ ಮಾತ್ರ ಬಳಸೋದಿಲ್ಲ ಅಷ್ಟೇ. ಈ ಪಲ್ಯ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನುಗ್ಗೆ ಸೊಪ್ಪಿನ ಪಲ್ಯದಕ್ಕಿಂತ ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೇಗೆಲ್ಲ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಮೊದಲಿಗೆ ಸೊಪ್ಪೆಲ್ಲ ಸಣ್ಣಗೆ ಹೆಚ್ಕೊತಾ ಇದ್ದೀನಿ, ಆದಷ್ಟು ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಸಾಕಾಯಿತು ಸೊಪ್ಪು, ತುಂಬಾ ತಂದಿದ್ರು. ಸಾಂಬಾರ್ಗಿಂತ ಪಲ್ಯ ಇಷ್ಟ ಆಗುತ್ತೆ ನನಗಂತೂ, ಚಪಾತಿಗೆ ರೊಟ್ಟಿಗೆ ಸಖತ್ತಾಗಿರುತ್ತೆ ಈ ಪಲ್ಯ ಅಂತ ಹೇಳ್ಬೋದು. ಜೊತೆಗೆ ರಸಮ್ಮು ಬೇಳೆ ಸಾರು ಮಾಡಿದಾಗಲೂ ಸಹ ಸೈಡ್ ಡಿಶ್ಶಾಗಿ ಮಾಡ್ಕೋಬೋದು ಇದನ್ನು. ದೇವರಾಜಿಗೆ ಹೇಳಿದ್ದೀನಿ ಇನ್ನೊಂದೆರಡು ಟೈಮ್ ತೊಗೊಂಡು ಬನ್ನಿ ಅಂತ. ಈ ಸೀಸನಲ್ಲಿ ತಿಂದರೆ ತುಂಬಾ ಒಳ್ಳೆಯದು. ಹಾಗೆಯೇ ಮಕ್ಕಳುಗಳಿಗೂ ಅಷ್ಟೇ, ಶೀತ ಕೆಮ್ಮು ಬೇಗ ಆಗೋದಿಲ್ಲ. ಇದು ಆ್ಯಂಟಿಬಯೋಟಿಕ್ಕು ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗೆಯೇ ತುಂಬಾ ಫೈಬರ್ ಕೂಡ ಇರುತ್ತೆ, ಕಬ್ಬಿಣಾಂಶ ಕೂಡ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರತಿಯೊಂದು ಪೋಷಕಗಳು ಈ ಸೊಪ್ಪಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು.
ಈಗ ನಾನು ಅದಕ್ಕೆ ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಕಾಯಿತುರಿ ಜೊತೆಗೆ ಬೆಳ್ಳುಳ್ಳಿ ಇಷ್ಟನ್ನು ಬಳಸಿ ಮಾಡ್ತಾ ಇರೋದು. ಜೊತೆಗೆ ಮೊಟ್ಟೆ ಹಾಕೋತಾ ಇದ್ದೀವಿ. ಮೊಟ್ಟೆ ಸ್ಕಿಪ್ ಮಾಡಿಬಿಟ್ಟು ಬೇಕಾದರೆ ಈ ಪದಾರ್ಥಗಳು ಇಷ್ಟನ್ನೇ ಹಾಕಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಕಾಯಿ ಮುಂದಾಗಿರಬೇಕು ಈ ಪಲ್ಯಕ್ಕೆ, ಏಕೆಂದರೆ ಸ್ವಲ್ಪ ಕಹಿ ಬರುತ್ತಲ್ವ ಸೊಪ್ಪು, ಹಂಗಾಗಿ. ಈ ರೊಟ್ಟಿ ಚಪಾತಿ ತಿಂತೀನಿ ಅಂದರೆ ಕಾಯಿ ಮತ್ತು ಮೊಟ್ಟೆ ಜೊತೆಗೆ ಈರುಳ್ಳಿ ಮುಂದಾಗಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಈಗ ಸಣ್ಣಗೆಲ್ಲಾನು ಹೆಚ್ಕೊತಾ ಇದ್ದೀನಿ ಈರುಳ್ಳಿ ಹಸಿರುಮೆಣಸಿನ್ಕಾಯಿನ. ಇಲ್ಲಿ ಬೆಳ್ಳುಳ್ಳಿ ಜಗ್ಗಿಟ್ಕೊಂಡಿರೋದು ಮಿಸ್ ಆಗಿದೆ, ನಾನು ಕುಟ್ಟಣಿಯಿಂದ ತೆಗ್ದೇ ಇಲ್ಲ, ಆಮೇಲೆ ನೋಡಿಕೊಂಡೆ, ಮಧ್ಯದಲ್ಲಿ ಆ್ಯಡ್ ಮಾಡ್ತೀನಿ. ಹಂಗಾಗಿ ನಾನೀಗ ಒಂದು ಕಡಾಯಿನ ಇಟ್ಕೊಂಡು ಬಿಸಿ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಒಂದು 3 ಸ್ಪೂನ್ ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆನೂ ಸಹ ಸ್ವಲ್ಪ ಮುಂದಾಗಿರಬೇಕು, ಚಪಾತಿ ರೊಟ್ಟಿ ತಿನ್ನೋದಲ್ವಾ, ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂದ್ಬಿಟ್ಟು. ಈಗ ಮೊದಲಿಗೆ ಹಸಿರುಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸಾಸಿವೆ ಇಂಗು ಇವೆಲ್ಲ ಹಾಕಬಾರ್ದು, ಇಷ್ಟನ್ನೇ ಹಾಕಿ ಮಾಡಬೇಕು. ಯಾಕೆಂದರೆ ಗಣಕೆ ಸೊಪ್ಪಿನ ಫ್ಲೇವರ್ ಇರೋದಿಲ್ಲ, ಆಮೇಲೆ ಇಷ್ಟು ಹಾಕಿದ್ರೆ ಗಣಕೆ ಸೊಪ್ಪಿನ ಫ್ಲೇವರ್ ಬರ್ತಾ ಇರುತ್ತೆ ಹಾಗೇ ಬಾಯಲ್ಲಿ ತಿಂತಾ ಇದ್ರೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಎರಡೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಏನು ಬ್ರೌನ್ ಆಗೋದೇನು ಬೇಡ, ಈರುಳ್ಳಿ ಒಂದು ಮೀಡಿಯಮ್ಮಾಗಿ ಬೆಂದರೆ ಸಾಕು. ಅದ್ರ ಮೇಲ್ಗಡೆಗೆ ನಾನು ಅರಳುಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು, ಚೆನ್ನಾಗಿ ಫ್ರೈ ಮಾಡಿಬಿಟ್ಟು. ತುಂಬ ಕ್ರಿಸ್ಪೇನ್ ಆಗೋದು ಬೇಡ, ಮೀಡಿಯಮ್ಮಾಗಿರಲಿ. ಇನ್ನೊಂದೆರಡು ಸೆಕೆಂಡ್ ಕೈ ಆಡಿಸ್ಬಿಟ್ರೆ ಈರುಳ್ಳಿ ಬೆಂದುಬಿಡುತ್ತೆ. ಈಗ ಇದ್ರ ಮೇಲುಗಡೆ ಏನು ಹೆಚ್ಚಿದೆ ಸೊಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವೊಮ್ಮೆ ಟ್ರೈ ಮಾಡಿ, ಈ ರೀತಿ ಈಸಿಯಾಗೂ ಆಗುತ್ತೆ, ಕಮ್ಮಿ ಪದಾರ್ಥಗಳು ಬಳಸ್ಬೋದು, ಜೊತೆಗೆ ಹೆಲ್ತಿಯಾಗೂ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಈ ಸೊಪ್ಪೆಲ್ಲ ಸಿಗೋದ್ರಿಂದ ನಮಗೆ ಏನು ಆರಾಮಾಗಿ ಸಿಗ್ತಾ ಇರುತ್ತೆ, ತಿಂತಾ ಇರ್ತೀವಿ. ಕೆಲವೊಂದು ಕಡೆ ಸಿಗೋದಿಲ್ಲ, ಇರಲಿ, ಸಿಕ್ತಾಗಾದರೂ ಮಿಸ್ ಮಾಡ್ದಂಗೆ ತಿನ್ನಿ. ನೋಡ್ತಾ ಇರ್ಬೋದು ನೀರೆಲ್ಲ ಸುಣ್ತಾ ಇದ್ದಿದ್ದಕ್ಕೆ, ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ, ಸೊಪ್ಪಲ್ಲೇ ನೀರು ಬಿಡುತ್ತೆ. ಈಗ ಮೊಟ್ಟೆಯೆಲ್ಲನೂ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡು, ಈ ಸೊಪ್ಪು ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಮೊಟ್ಟೆನೂ ಹಾಕ್ಬಿಟ್ಟು ಅದ್ರ ಮೇಲೆ ಕಾಯಿತುರಿ ಹಾಕಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಕಾಯಿತುರಿ ಹಾಕ್ಬಿಡಿ ಮೊಟ್ಟೆ ಹಾಕ್ತಿದ್ದಂಗೆನೇ, ಆಗ ಚೆನ್ನಾಗಿ ಕಾಯಿತುರಿ ಕೂಡ ಫ್ರೈ ಆಗುತ್ತೆ. ಊಟ ಗೀಟ ಕೊಟ್ಕಳಿಸ್ತೀನಿ ಅಂದಾಗ ಅಳಿಸೋದಿಲ್ಲ ಅಂತ ಹೇಳ್ತಾ ಇರೋದು. ಕಾಯಿ ಸಹ ಚೆನ್ನಾಗಿ ಫ್ರೈ ಆದಷ್ಟು ನಾವು ಎಷ್ಟು ಟೈಮ್ ಆದರೂ ಇಡ್ಬೋದು ಅಂತ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಷ್ಟು ಉದ್ದುದ್ರಾಗಿ ಬಂದಿದೆ ನೋಡಿ ಪಲ್ಯ. ಒಂದು 20 ನಿಮಿಷ ತೊಗೋತಿ ಪಲ್ಯ ಆಗಲಿಕ್ಕೆ. ನಮ್ಮನೆಯವರಂತೂ ತುಂಬಾ ಚೆನ್ನಾಗಿದೆ ಅಂದರು. ದೇವರಾಜಿಗೆ ರೊಟ್ಟಿ ಹಾಕ್ಕೊಟ್ಟೆ ಈಗ ಮಧ್ಯಾಹ್ನ ತಿನ್ನಲಿಕ್ಕೆ, ಬೋಟಿ ಪಲ್ಯ ಇತ್ತು ಹಿಂದಿನ ದಿನದ್ದು, ಅದನ್ನು ಬಿಸಿ ಮಾಡಿ ಸೌತೆಕಾಯಿ ಎಲ್ಲ ಹೆಚ್ಕೊಟ್ಟೆ, ಅವರು ಊಟ ಮಾಡಿಕೊಂಡ್ರು. ಲಂಚ್ ಬಾಕ್ಸ್ಗೆ ಚಪಾತಿ, ಸೌತೆಕಾಯಿ ಮತ್ತು ಈಗೇನು ಮಾಡಿದ್ದೀನಿ ಪಲ್ಯ ಅದನ್ನು ಕಟ್ಟಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಬಾಯ್ ಬಾಯ್.